ಶಾರದಾ ದೇವಿಯವರು ಇಲ್ಲಿ ಮೂರು ದಿನ ಉಳ್ಕೊಂಡಿದ್ರು ಈ ಜಾಗದಲ್ಲಿ. ತಮಿಳ್ನಾಡಲ್ಲಿ ಟೀ, ದೋಸೆ, ಇಡ್ಲಿ, ಪೊಂಗಲ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಹೋದಾಗ ಟ್ರೈ ಮಾಡಿ. ಇದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಹೌಸ್ ಆಫ್ ಕಲಾಂ ಅಂತ, ಅಬ್ದುಲ್ ಕಲಾಂ ಅವರ ಹುಟ್ಟಿ ಬೆಳೆದಂಥ ಮನೆ ಇದು. ನೀವು ಮೆಮೊರೀಸಿಗೆ ಏನಾದ್ರು ತೊಗೊಂಡೋಗ್ಬೇಕು ಅಂತಂದರೆ ಇಲ್ಲೇ ಒಂದು ಸ್ಟೋರ್ ಇದೆ, ಇಲ್ಲಿ ನೀವು ಬೈ ಮಾಡ್ಬೋದು. ಹೋಗ್ಬೇಕಾದ್ರೆ ಇಲ್ಲಿ ತೊಗೊಂಡೋಗಿ. ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು 10 ರೂಪಾಯಿ. ಎಂಟೈರ್ ರಾಮಾಯಣ ಬಗ್ಗೆ ಮತ್ತು ಕೃಷ್ಣನ ಅವತಾರದ ಬಗ್ಗೆ ಇದೆ, ನೋಡಿ ತುಂಬ ಚೆನ್ನಾಗಿದೆ. ಈ ಜಾಗ ಬಂದುಬಿಟ್ಟು ಟೆಂಪಲ್ ಪಕ್ಕದಲ್ಲೇ ಇದೆ, ಇದು ಮೇಂಟೆನೆನ್ಸ್ ಇಲ್ಲದಲ್ಲೇ ಹಾಳಾಗಿದೆ. ನೇಮ್ ಬಂದುಬಿಟ್ಟು ಸೀತಾ ತೀರ್ಥಮ್ ಅಂತ. ನೀವು ಈಗ ನೋಡ್ತಿರೋ ಪ್ಲೇಸ್ ಬಂದುಬಿಟ್ಟು ರಾಮ್ ಕುಂಡ್ ಅಂತ. ಇದು ರಾಮತೀರ್ಥ ದೇವಸ್ಥಾನ ನೋಡಿ ಯಾವ ರೀತಿ ಇದೆ. ದೇವಸ್ಥಾನ ಅಂದ್ರೆ ಒಳಗೆ ಇರ್ತಕ್ಕಂಥ ಬಾವಿ. ಇಲ್ಲಿ ನಾಗರ ಪ್ರತಿಷ್ಠೆ ಮಾಡಿಸ್ತಾರೆ ಅನ್ಸುತ್ತೆ, ಎಷ್ಟು ಕಲ್ಲಿದೆ ನೋಡಿ ನಾಗರ ಕಲ್ಲು. ರಾಮೇಶ್ವರಮಲ್ಲಿ ಜಾಸ್ತಿ ಟೆಂಪಲ್ಸ್ ಇರೋದ್ರಿಂದ ಎಲ್ಲದಕ್ಕೂ ತೀರ್ಥಮ್ ಅಂತ ಇರುತ್ತೆ. ಇದು ನೋಡಿ ರಾಮಾರ ತೀರ್ಥಮ್. ನೋಡಿ ಇಲ್ಲೂ ನಾಗರ ಕಲ್ಲಿದೆ.
ಇದು ಈ ಟೆಂಪಲ್ನ ಒಳಗಡೆ ಇರ್ತಕ್ಕಂತಹ ಬಾವಿ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಮತ್ತು ಇಲ್ಲಿ ತೇಲುವ ಕಲ್ಲನ್ನು ನೀವು ನೋಡ್ಬೋದು. ರಾಮರ್ ತೀರ್ಥಮಿಂದ ವಾಕೇಬಲ್ ಡಿಸ್ಟೆನ್ಸು ತುಂಬಾ ಹತ್ರ. ನೆಕ್ಸ್ಟ್ ಸಿಗೋವಂಥದ್ದೇ ಲಕ್ಷ್ಮಣ ತೀರ್ಥಮ್ಮ. ನೋಡಿ, ಇದೇ ಎಂಟ್ರಿ. ಫುಲ್ ಸ್ಟ್ರೈಟ್ ಹೋಗಿ ಒಳಗೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಮೇಲೆ ಇಲ್ಲಿ ರಿಲೇಟೆಡ್ ರಾಮೇಶ್ವರಂಗೆ ಇರೋಂಥ ಪ್ಲೇಸಸ್ಸು, ಅದ್ರ ಬಗ್ಗೆ ಎಲ್ಲ ಬುಕ್ಸು ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಮಾರ್ತಿರ್ತಾರೆ, ತಗೋಬೋದು. ನೋಡಿ, ಇದೇ ರಾಮರ ತೀರ್ಥಮ್ಮ. ಬಂದಂಥ ಭಕ್ತಾದಿಗಳಿಗೆ ಇಲ್ಲಿನ ಅರ್ಚಕರು ಪ್ರೋಕ್ಷಣೆ ಮಾಡ್ತಾರೆ. ಬಿಸಿಲು ಜಾಸ್ತಿ ಇತ್ತು, ಸೊ ಅಲ್ಲೇ ಟೆಂಪಲ್ನ ಎದುರುಗಡೆ ಮಾಡ್ತಾಯಿದ್ರು. ನಿಂಬೆಹಣ್ಣಿನ ಜ್ಯೂಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮಂಡಪಂನ ಕಡೆ ಆಟೋ, ಶೇರ್ ಆಟೋ ಮತ್ತು ಬಸ್ಗಳು ಹೋಗ್ತಾಯಿರುತ್ತೆ. ಆ ಬಸ್ಸಲ್ಲಿ ನೀವು ಅಥವಾ ಆಟೋಲ್ಲಿ ಹೋದರೆ ಪಂಬನ್ ಬ್ರಿಡ್ಜ್ ನೋಡಿಕೊಂಡು ಮತ್ತು ರಿಟರ್ನ್ ಆ ಕಡೆಯಿಂದ ಬರ್ತಾ ನೀವು ವಿಲೋದಿನಿ ತೀರ್ಥ ನೋಡ್ಬೋದು. ನನಗಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಸೊ ಮಿಸ್ ಹೋಯಿತು ಮೊಬೈಲು. ಈಗ ನೋಡ್ತಿರೋಂಥದ್ದು ಮಂಗಳ ತೀರ್ಥಮ್ಮ. ನಾನು ಪಂಬಂ ನೋಡಿಕೊಂಡು ರಿಟರ್ನ್ ಬಂದನಲ್ಲ, ಇಲ್ಲೇ ಕ್ರಾಸಲ್ಲಿ ಇಳ್ಕೊಂಡೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ನಡೀಬೇಕು, ಏನು ವಾಕೇಬಲ್ ಡಿಸ್ಟೆನ್ಸು. ಇಲ್ಲ ಅಂತಂದರೆ ನೀವು ಶೇರ್ ಆಟೋ ಮಾಡ್ಕೊಂಡು ಹೋಗಿ ಬರ್ಬೋದು. ಇದು ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದೇ ವಿಲೋದಿನಿ ತೀರ್ಥ. ಟೆಂಪಲ್ನ ಒಳಗಡೆ ಒಂದು ಚಿಕ್ಕ ಶಿವಲಿಂಗ ಇದೆ. ಇಲ್ಲಿನ ವಿಶೇಷ ಏನಂತಂದರೆ ಅಲ್ಲಿರೋದು ಸಮುದ್ರ, ಅಲ್ಲಿ ಒಂದು ಬಾವಿ ಥರ ಇದೆ, ಅಲ್ಲಿ ನಿಮಗೆ ಫುಲ್ಲು ಸ್ವೀಟ್ ವಾಟರ್ ಸೀ ನೀರು ಸಿಗುತ್ತೆ. ಇದೇ ಅಲ್ಲಿ ಇಲ್ಲಿನ ವಿಶೇಷ. ಸಮುದ್ರದ ಮಧ್ಯದಲ್ಲಿ ಸಿಹಿ ನೀರು ಸಿಗುವಂಥ ಬಾವಿ ಇದು. ಇದೇ ವಿಶೇಷ. ಇಲ್ಲಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಮತ್ತೆ ಆ ಕ್ರಾಸ್ ತನಕ ವಾಪಸ್ ನಡ್ಕೊಂಡೋಗಿ ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಅಬ್ದುಲ್ ಕಲಾಂ ಮೆಮೋರಿಯಲ್, ಅಂದರೆ ಅಬ್ದುಲ್ ಕಲಾಂ ಅವರ ಸ್ಮಾರಕ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಬ್ಯಾಗು ಮೊಬೈಲ್ ಏನೂ ಅಲೋ ಮಾಡಲ್ಲ, ಸೊ ಎಲ್ಲ ಅಲ್ಲಿ ಡೆಪಾಸಿಟ್ ಅಂದರೆ ಎದುರುಗಡೆ ಒಂದು ಸಣ್ಣ ಟೀ ಅಂಗಡಿ ಇದೆ, ಅಲ್ಲಿ ಕೊಡಬೇಕು. ಅವರು ಒಂದು ಚೀಟಿ ಕೊಟ್ಟು ನಿಮಗೆ ಸಮ್ ಮಿನಿಮಮ್ ಚಾರ್ಜ್ ಮಾಡ್ತಾರೆ, ಮತ್ತು ಎಂಟ್ರಿ ಫೀಸು ಇದೆ, ಅದು ಮಿನಿಮಮ್ ಇದೆ.